ಪಕ್ಷದ ಸಂಘಟನೆ ಮುಂಬರುವ ಚುನಾವಣೆಗೆ ಬೇಕಾದಂತ ಸಿದ್ಧತೆ ಮತ್ತು ಕುಮಾರಸ್ವಾಮಿ ಅವರ ಪಂಚರತ್ನ ಕಾರ್ಯಕ್ರಮದ ರೂಪರೇಷೆಗಳು ಒಂದು ತಾಲ್ಲೂಕಿನಲ್ಲಿ ಎಷ್ಟು ಹಳ್ಳಿ ಹೋಗಬೇಕು ಮತ್ತು ಎಷ್ಟು ಹಳ್ಳಿಗಳಲ್ಲಿ ಮುಕಾಮೆಲು ಮಾಡಬೇಕು ಒಂದು ದಿವಸ ಒಂದು ವಿಧಾನಸಭಾ ಕ್ಷೇತ್ರ ತುಂಬಾ ಇರುತ್ತೆ ಅದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ ಹಳ್ಳಿಯಾಗಿ ಅವರು ವಾಸ್ತವ ಮಾಡ್ತಾರೆ ಈಗ ಕಂಪ್ಲೀಟ್ ಹಳೆ ಮೈಸೂರು ಭಾಗದಲ್ಲಿ ನಡೀತಾ ಇದೆ 7 8 9 3 ದಿವಸ ಬೇರೆ ಕಾರ್ಯಕ್ರಮ ಒಂದು ಶಿರಹಟ್ಟಿಗೆ ಬರ್ತಾ ಇದ್ದಾರೆ ಅದೇ ರೀತಿ 8ನೇ ತಾರೀಕು ಗುಲ್ಬರ್ಗ ನಾನು ಅವರು ಇರ್ತೀವಿ ಮತ್ತೆ ಆದ್ಮೇಲೆ ಮತ್ತೆ ಪುನಃ ಅವರು ಪಂಚರತ್ನ ಕಾರ್ಯಕ್ರಮ ಹಳೆ ಮೈಸೂರಿನಲ್ಲಿ ಮುಗಿಸ್ತಾರೆ ಡಿಸೆಂಬರ್ ಪೂರ ಅಲ್ಲೇ ಆಗುತ್ತೆ ಜನವರಿ ಅಷ್ಟೊತ್ತಿಗೆ ಆ ಪಂಚರತ್ನ ಕಾರ್ಯಕ್ರಮ ಏನಿದೆ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಈ ಭಾಗಕ್ಕೆ ಬರುತ್ತೆ ಇವತ್ತು ಹಗಲಿರುಳು ನಾನೀಗಾಗಲೇ ಮನೆ ಬಿಟ್ಟು 9 ದಿವಸ ಆಯಿತು ಜನರಲ್ಲಿ ಭಾರಿ ಹುಮ್ಮಸ್ಸು ಪ್ರತ್ಯೇಕವಾಗಿ ಬಾಂಬೆ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡದೇ ಇರೋಷ್ಟಕ್ಕೂ ಹೆಚ್ಚಾಗಿ ಜನ ಇವತ್ತಿನ ದಿವಸ ಸೇರ್ಲಿಕ್ಕೆ ಮತ್ತು ಟಿಕೆಟಿನ ಆಕಾಂಕ್ಷೆಗಳು ಜಾಸ್ತಿ ಆಗ್ತದೆ ಸೊ ಅದಕ್ಕೆ ನಾಳೆ ಇವತ್ತಿನ ಈ ಸಭೆಯಲ್ಲೇ ಅಭ್ಯರ್ಥಿಗಳನ್ನು ಗುರುತು ಮಾಡೋದು ಹೇಗೆ ಅನ್ನಕ್ಕಂಥ ಒಂದು ರೂಪರೇಷೆಗಳನ್ನು ಇವತ್ತು ಇವತ್ತು ಕೊಡ್ತಾ ಇದ್ದೀವಿ ಅದಕ್ಕೆ ಒಂದು ಬೂತಿಗೆ ನಾವು MLA ಕ್ಯಾಂಡಿಡೇಟಿಗೆ ಫೀಸ್ ಇಟ್ಟಿಲ್ಲ ಆದರೆ ಒಂದು ಬೂತಿಗೆ 20 ಜನ ಫೀಸ್ ಇಟ್ಟಿದ್ದೀವಿ ಒಂದು ಬೂತಿಗೆ 20 ಹೆಸರು ತರಬೇಕು ಒಂದು ಪೋಲಿಂಗ್ ಬೂತಿಗೆ ಅವರಿಗಿರ್ತಕ್ಕಂಥ ಅದೇ ಫೀಸು ಜನರ ಮಧ್ಯದಲ್ಲಿ ಎಷ್ಟವರು ಜನರಾಗಿದ್ದಾರೆ ಅನ್ನೋದಕ್ಕೆ ಮತ್ತು ಸಂಪರ್ಕದಲ್ಲಿ ಎಷ್ಟಿದ್ದಾರೆ ಅನ್ನೋದಕ್ಕೆ ಅದೊಂದು ಅಳತೆಗೋಲಾಗುತ್ತೆ ಇವತ್ತು ಇದನ್ನು ಇವತ್ತು ಚರ್ಚೆ ಮಾಡ್ತೀವಿ ಎರಡನೇದು ಈಗಾಗಲೇ ನಾನು ಈ ವೋಟರ್ ಲಿಸ್ಟ್ ಹೆಸರುಗಳನ್ನು ತೆಗೆದಾಕ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ನಾವು ಮೊನ್ನೆ ಒಂದು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಿಗೆ ಒಂದು ಮನವಿಯನ್ನು ನಾವು ಕೊಟ್ವಿ ನನ್ನ ನೇತೃತ್ವದಲ್ಲೇ ಪ್ರತಿಭಟನೆ ಸಭೆಯಿಂದ ನಡ್ಕೊಂಡು ಹೋಗಿ ಆ 27 ಲಕ್ಷ ಹೆಸರುಗಳನ್ನು ಡಿಲೀಟ್ ಮಾಡಿದ್ದಾರೆ ಇವತ್ತು ಧಾರವಾಡ BJPಯಲ್ಲೂ ಕೂಡ ಎಲ್ಲೆಲ್ಲಿ BJP ಸೋಲತ್ತೆ ಅನ್ನೋ ಭಯ ಇದೆಯೋ ಅಲ್ಲಿ ವಾಮಾಚಾರದ ಮುಖಾಂತರ ವೋಟರ್ ಲಿಸ್ಟ್ನಾಗೆ ಹೆಸರಿಲ್ಲದೆ ಇದ್ರೆ ಇನ್ನು ವೋಟ್ ಮಾಡೋ ಪ್ರಶ್ನೆ ಇಲ್ವಲ್ಲ ಸೊ ಇದನ್ನು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ ಮತ್ತು ಈಗಾಗಲೇ ರಿಟೈರ್ಡ್ ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇವೆ ನಾವು ಇವತ್ತು ಏನು ಅನ್ಲಾಫುಲ್ ಆಕ್ಟಿವಿಟೀಸ್ ಮಾಡ್ತಾರೆ BJP ಮತ್ತು ಕಾಂಗ್ರೆಸ್ ಅವ್ರು ಮಾಡ್ತಕ್ಕಂಥ ಭಾಷಣ ರೆಕಾರ್ಡ್ ಮಾಡ್ತೀವಿ